ಸಂಕಷ್ಟ ಬಂದಾಗ ವೆಂಕಟರಮಣ ಎಂದು ಹೇಳುವ ಮಾತಿದೆ ಅಂತಹ ತಿರುಪತಿ ಇದೀಗ ಕಷ್ಟದಲ್ಲಿ ಮುಳುಗಿದೆ ತಿರುಪತಿಯಲ್ಲಿ ದೊಡ್ಡ ಮಹಾಪವಾಡ ಕೂಡ ನಡೆದಿದೆ ಹಾಗಾದ್ರೆ ಆ ಪವಾಡವೇನು ತಿರುಪತಿಯಲ್ಲಿ ಮಳೆಯ ಅವಾಂತರದಿಂದ ಏನೆಲ್ಲಾ ಘಟನೆಗಳು ನಡೆಯುತ್ತಿವೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳುತ್ತೇವೆ ಅದಕ್ಕೂ ಮುನ್ನ ನೀವು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹಿಂದೆಂದು ಕೇಳಿರುವಷ್ಟು ಅಧಿಕ ಮಳೆ ಇದೀಗ ತಿರುಪತಿ ತಿಮ್ಮಪ್ಪನ ಮೇಲೆ ಸುರಿತಾ ಇದೆ ಬಹುತೇಕ ಆಂಧ್ರ ತಮಿಳುನಾಡು ಕೇರಳ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧೆಡೆ ರಣಭೀಕರ ಮಳೆ ಸುರಿಯುತ್ತಿದೆ ಈಗಾಗಲೇ ತಿರುಪತಿ ತಿಮ್ಮಪ್ಪನ ಬಳಿ ಮಳೆ ಆಗುತ್ತಿರುವುದು ಹಲವು ವಿಡಿಯೋಗಳಲ್ಲಿ ನೀವು ನೋಡಿರುತ್ತೀರಿ ವಾಟ್ಸ್ಆಪ್ ಸೋಶಿಯಲ್ ಮೀಡಿಯಾಗಳಲ್ಲಿ ಹಲವು ವಿಡಿಯೋಗಳು ಹರಿದಾಡುತ್ತಿವೆ ಎಲ್ಲಾ ರೀತಿಯ ವಾಹನಗಳು ಕಾರುಗಳು ಆಟೋಗಳು ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳು ತಿರುಪತಿ ತಿಮ್ಮಪ್ಪನ ಬಳಿ ಕೊಚ್ಚಿ ಹೋಗ್ತಿವೆ ಹಾಗೂ ಪ್ರಾಣ ಅಪಾಯವಾಗುವ ಕೂಡ ಸಾಧ್ಯತೆಗಳು ಹೆಚ್ಚಾಗ್ತಾ ಇವೆ ಹೀಗಿರುವಾಗ ತಿರುಪತಿ ತಿಮ್ಮಪ್ಪನ ಬಳಿ ಒಂದು ದೊಡ್ಡ ಮಹಾಪವಾಡ ನಡೆದಿದೆ ಅದೇನಪ್ಪ ಅಂದರೆ ಈಗಾಗಲೇ ತಿರುಪತಿ ತಿಮ್ಮಪ್ಪನ ಬಳಿ ಅಧಿಕ ಮಳೆ ಸುರಿಯುತ್ತಿದ್ದು ಹಲವೆಡೆ ಮಳೆಯಿಂದಾಗಿ ಇಡೀ ದೇವಸ್ಥಾನ ಜಲಾವೃತಗೊಂಡಿದೆ ಇಷ್ಟು ಮಳೆ ಬಿದ್ದರೂ ಕೂಡ ಗರ್ಭಗುಡಿಯಲ್ಲಿ ಮಾತ್ರ ಒಂದು ಹನಿ ಕೂಡ ಮಳೆ ನೀರು ಹೋಗಿಲ್ಲ ತಿರುಪತಿ ತಿಮ್ಮಪ್ಪನಿಗೆ ಎಂದಿನಂತೆ ದಿನಾಲೂ ಪೂಜೆಗಳು ನಡೆಯುತ್ತಿವೆ ಹಲವಾರು ಜನರು ಇನ್ನೇನು ಪ್ರಾಣ ಕಳೆದುಕೊಳ್ಳುತ್ತೇವೆ ಅಂತ ಭಯದಲ್ಲಿ ಇದ್ದರು ಆದರೂ ಯಾವುದೇ ರೀತಿಯಿಂದ ಪ್ರಾಣಾಪಾಯ ನಡೆದಿಲ್ಲ ಎಲ್ಲರೂ ಬದುಕುಳಿದಿದ್ದಾರೆ ಅವರೆಲ್ಲರೂ ಹೇಳುತ್ತಿರೋದು ಒಂದೇ ನಮ್ಮೆಲ್ಲರಿಗೂ ತಿರುಪತಿ ತಿಮ್ಮಪ್ಪನೇ ಕಾಪಾಡಿದ್ದಾನೆ ಏನೇ ಆಗಲಿ ಅತಿ ಹೆಚ್ಚು ತಿರುಪತಿಯಲ್ಲಿ ಮಳೆ ಬಿದ್ದರೂ ಕೂಡ ಗರ್ಭಗುಡಿಯಲ್ಲಿ ಒಂದು ಚೂರು ಕೂಡ ನೀರು ಹೋಗದೆ ಇರುವುದು ಒಂದು ದೊಡ್ಡ ಮಹಾಪವಾಡ ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ